ಓಕೆನಾ, ಇವತ್ತು ಅಲ್ಲಿ ಕಂಟೆಸ್ಟೆಂಟ್ ಆಗಿ ಬಂದಿರ್ತೀರ, ನೆಕ್ಸ್ಟ್ ಡೇನೇ ನಿಮ್ಗೆ ಯಾವುದೋ ಸೂಪರ್ ಸ್ಟಾರ್ ಪಕ್ಕ ಸೀಟ್ ಹಾಕಿ ಒಂದು ಫಂಕ್ಷನಲ್ಲಿ ಕೂರಿಸಿದ ತಕ್ಷಣ ಅವರು ನೀವು ಒಂದೇ ಅಲ್ಲ, ಯಾವತ್ತೂ ಅಲ್ಲ. ಈ ಜರ್ನಿ ತುಂಬ ದೊಡ್ಡದಿದು. ಇವತ್ತು ಟೆಲಿಕಾಸ್ಟ್ ಆದರೆ ಸಾಕು, ಇವತ್ತು ಸಾಯಂಕಾಲದಿಂದಾನೆ ಅವ್ರು ಫೇಮಸ್ಸು. ಶಾರ್ಟ್ ಫೇಮ್, ಶಾರ್ಟ್ ಟೈಮಲ್ಲಿ ತುಂಬ ಫೇಮಗೆ ರೈಸ್ ಆಗ್ತೀರ, ಅದು ತಲೆಗೆ ಹೋಗಬಾರ್ದು. ಹೌದು, ಎಲ್ಲರೂ ಮರ್ಯಾದೆ ಕೊಟ್ಟು 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 ಯಾವತ್ತೊಬ್ಬ ಯಾವನ ಮರ್ಯಾದೆ ಕೊಡದಿದ್ದಾಗ ಯಾವನ ಗುರು ನಂಗೆ ಮರ್ಯಾದೆ ಕೊಡಲ್ಲ ಅನ್ನೋ ಒಂದು ರಾಕ್ಷಸ ಇದ್ದು ನಿಂತು ಬಿಡ್ತಾನೆ. ಎಸ್, ಚಪ್ಪಾಳೆ ನಮ್ಮ ಶತ್ರು, ಯಾವತ್ತೂ ಚಪ್ಪಾಳೆ ನಮ್ಮ ಶತ್ರು, ಅದು ನಮ್ಮ ಸ್ನೇಹಿತ ಅಲ್ಲ. ಯಾವ ಡಮ್ ಅಂತಿದೆ ನೋಡಿ, ಎಲ್ಲ ಕಿಂಗ್ ಡಮ್, ಸ್ಟಾರ್ ಡಮ್, ಡಮ್ ಆಗಿಲ್ಲ, ಎಲ್ಲ ಡಮ್ಮೆ, ಎಲ್ಲ ಡಮ್ ಆಯ್ತು, ಲೈಫು ಕೊನೆಗೆ ಡಮ್ಮೇನೆ. ಹಾಯ್ ಹಲೋ, ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ನಿಮ್ಮ ಶಿವಕುಮಾರ್. ಈಗ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಆನಂದ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಎಸ್ ಸರ್, ಹೇಗಿದ್ದೀರಾ? ಫೈನ್, ಬಿಂದಾಸ್. ಎಸ್ ಫೈನ್. ಹೇಳಿದ್ವಲ್ಲ, ತುಂಬ ಚಿಕ್ಕ ವಯಸ್ಸಿಂದ, 5ನೇ ವಯಸ್ಸಿನಿಂದ ಸಿನಿಮಾ ರಂಗಕ್ಕೆ ಬಂದ್ರಿ. ಸೊ ಈಗ 30 ವರ್ಷಗಳಾಗಿದೆ, 30 ಇಯರ್ಸ್ ಕನ್ನಡ ಇಂಡಸ್ಟ್ರಿನಲ್ಲಿ. 30 ವರ್ಷಗಳು ಸಿನಿಮಾ ಇಂಡಸ್ಟ್ರಿ ಇರೋದು ಹುಡುಗಾಟಿಕೆ ಮಾತ್ರ, ಯಾಕಂದ್ರೆ ಆ ಅಂತ ಈ ಅಂತ ಲೆಕ್ಕಾಚಾರ ಹಾಕೊಂಡ್ರೆ. ಸೊ ಅದನ್ನು 30 ಇಯರ್ಸ್ ಇದು ಮಾಡಿದ್ರ, ಸೊ ಅದಕ್ಕೆ ಕಂಗ್ರಾಟ್ಸ್. 30 ಇಯರ್ಸ್. ಆಮೇಲೆ ಒಂದು ವಿಷಯ ಈಗ ಅಂತಂದ್ರೆ, ಮಾಸ್ ಅನ್ನೋದು ಅಂತಂದ್ರೆ ಎಲ್ಲ ನಾವು ಬರೀ ಸಿನಿಮಾಗಳಲ್ಲಿ ನೋಡ್ತೀವಿ. ಸೊ ಈಗ ರಿಯಾಲಿಟಿ ಶೋ ಎಲ್ರಿಗೂ ಏನಿರ್ತದೆ ಸರ್, ಈಗ ಒಂದು ಆಸೆ ಸಿನಿಮಾಗೆ ಹೋಗ್ಬೇಕು ಅಂತ ಯಾರು ಅನ್ಕೊಳ್ಳಲ್ಲ ಸರ್. ಎಲ್ಲಾ ಪೇರೆಂಟ್ಸ್ಗಳು ನನ್ನ ಮಕ್ಕಳು ರಿಯಾಲಿಟಿ ಶೋ ಕಳಿಸ್ಬೇಕು ಅಂತ ಇರ್ತಾರೆ. ಸೊ ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡಿದೀರ, ಸೀರಿಯಲ್ ಮಾಡಿದೀರ, ಸೊ ಆಂಕರ್ ಆಗಿದ್ ಮಾಡ್ತಿದೀರ, ಕಂಟೆಸ್ಟೆಂಟ್ ಆಗಿ ಕೂಡ ಇದು ಮಾಡಿದ್ರೆ, ಸೊ ರಿಯಾಲಿಟಿ ಶೋಗೆ ಬರಬೇಕು ಅಂತಾರಲ್ಲ ಸರ್, ಅವ್ರಿಗೆ ಏನು ಹೇಳ್ತೀರಾ ಸರ್? ಅಂದರೆ ನೀವು ಮಕ್ಳು ತುಂಬ ಚಿಕ್ಕ ಮಕ್ಳ ಸೆಗ್ಮೆಂಟ್ಗೆ ಹೇಳ್ತಾ ಇದ್ದಾರೆ. ಚಿಕ್ಕ ಮಕ್ಳು ಸೆಗ್ಮೆಂಟ್ಗೂ ಅಷ್ಟೇ. ಸೀ, ಒಂದು ಚಿಕ್ಕ ಮಕ್ಳ ಸೆಗ್ಮೆಂಟ್ಗೆ ಬರೋದಾದರೆ ಹೇಳ್ತೀನಿ, ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿದ್ದರಿಂದ ಆವಾಗ ಇಷ್ಟೊಂದು ಎಕ್ಸ್ಪೋಜರ್ ಇಲ್ಲ. ಅಂದರೆ ಪ್ರತಿನಿತ್ಯ ಮಂಡೇ ಟು ಫ್ರೈಡೇ ಮಕ್ಕ ಟಿ ವಿಲಿ ಬರುತ್ತೆ, ಆಚೆ ಹೋದರೆ ಇಮ್ಮಿಡಿಯೇಟ್ ಅಲ್ಲಿ, ಇವತ್ತು ಟೆಲಿಕಾಸ್ಟ್ ಆದರೆ ಸಾಕು, ಇವತ್ತು ಸಾಯಂಕಾಲದಿಂದಾನೆ ಅವ್ರು ಫೇಮಸ್ಸು. ಹೌದು, ಅಷ್ಟು ಸ್ಪೀಡ್ ಇಲ್ಲ. ಅವಾಗ ಇದ್ದಿದ್ದು ಒಂದೇ ದೂರದರ್ಶನ ಒಂದೇ. ಇನ್ನು ಫೇಮಸ್ ಆದವರೆಲ್ಲ ಸಿನಿಮಾದಿಂದ ಬಂದು ಆಗಬೇಕು, ಅದು ಓವರ್ ಪೀರಿಯಡ್ ಆಫ್ ಟೈಮ್ ಆಗಬೇಕು. ಅದಕ್ಕೆ ನಮ್ದೆಲ್ಲ ಫೌಂಡೇಶನ್ ಸ್ಟ್ರಾಂಗ್ ಇದೆ. ಇವತ್ತು ಯಾಕೆ ಹೇಳಿ 30 ವರ್ಷ ಆದ್ರೆ ಈ ಪಿಲ್ಲರ್ ಅಲ್ಲಾಡ್ತಾ ಇಲ್ಲ? ಬಿಕಾಸ್ ಇದು ಆ ಟೈಮಿಂದ ಬಿದ್ದಿರೋದು ಒಂದು ಸಿಮೆಂಟ್ ಇದೆಯಲ್ಲ, ಗಟ್ಟಿ ಸಿಮೆಂಟ್, ಇದು ಕೋಟೆ ಥರದ್ದು ಇದು. ಸೊ ಹಂಗಾಗಿ ಜನ ಇವತ್ತಿಗೂ ನಮ್ಮನ್ನು ನೆನೆಸ್ಕೊಂತಾರೆ, ನೋಡ್ತಾರೆ. ಇವಾಗ ಬರೋರ್ದು ಅಬ್ಸರ್ವ್ ಮಾಡಿ ನೀವು, ಈ ಸೀಸನ್ ಬಂದು ನೆಕ್ಸ್ಟ್ ಸೀಸನ್ ಬಂದರೆ ಇದು ಸ್ವಲ್ಪ ಫೇಡ್ ಆಗೋಗುತ್ತೆ, 3ನೇ ಸೀಸನ್ ಬಂದರೆ ಫಸ್ಟ್ ಸೀಸನ್ ಅವ್ರು ಮರ್ತು ಹೋಗ್ತಾರೆ, 10ನೇ ಸೀಸನ್ ಅಷ್ಟೊತ್ತಿಗೆ ಫಸ್ಟ್ ಸೀಸನ್ ಅವ್ರು ಯಾರಿಗೂ ಅಪ್ಕಾರಲ್ಲ. ಐ ಮೀನ್ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ, ಯಾರನ್ನೂ ಇಲ್ಲಿ ತೆಗ್ದಾಕಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೇ ನನ್ನ ಗುರಿ ಅಂತ ಅನ್ಕೊಂಡು ಬರೋರಿಗೆ ನಾವು ಕರೆಕ್ಟಾಗಿರೋ ವಿಷಯ ಹೇಳಬೇಕು ಬ್ರದರ್. ನಾನು ಸುಮ್ಮನೆ ಅವ್ರಿಗೆ ಆಸೆ ಹುಟ್ಟಿಸ್ಬಿಟ್ಟು ಏನೋ ರೈಲ್ ಹತ್ತಿಸ್ಬಾರ್ದು, ಎಷ್ಟು ದೂರ ಕೊಡುತ್ತೆ ಮೈಲೇಜ್ ಇದು ಏನು ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅಂದರೆ ಈಗ ಕೆಲವು ಕಾಯಿಲೆಗಳಿಗೆ ಮಾತ್ರೆಗೆ ವಾಸಿ, ಕೆಲವಿಗೆ ಔಷಧಿ, ಕೆಲವು ಇಂಜೆಕ್ಷನ್ನೇ ಕೊಡಬೇಕು. ಇಂಜೆಕ್ಷನ್ ನೋವು ಆದ್ರೂ ಅದು ಇಮಿಡಿಯೇಟ್ ಅನ್ನೋ ಥರ ನಾನು ಕೆಲವು ಇಂಜೆಕ್ಷನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಶಾರ್ಟ್ ಫೇಮ್, ಶಾರ್ಟ್ ಟೈಮಲ್ಲಿ ತುಂಬ ಫೇಮಗೆ ರೈಸ್ ಆಗ್ತೀರ, ಅದು ತಲೆಗೆ ಹೋಗಬಾರ್ದು. ಹೌದು, ಓಕೆನಾ? ಇವತ್ತು ಅಲ್ಲಿ ಕಂಟೆಸ್ಟೆಂಟ್ ಆಗಿ ಬಂದಿರ್ತೀರ, ನೆಕ್ಸ್ಟ್ ಡೇನೇ ನಿಮ್ಗೆ ಯಾವುದೋ ಸೂಪರ್ ಸ್ಟಾರ್ ಪಕ್ಕ ಸೀಟ್ ಹಾಕಿ ಒಂದು ಫಂಕ್ಷನಲ್ಲಿ ಕೂರಿಸಿದ ತಕ್ಷಣ ಅವರು ನೀವು ಒಂದೇ ಅಲ್ಲ, ಯಾವತ್ತೂ ಅಲ್ಲ. ಈ ಜರ್ನಿ ತುಂಬ ದೊಡ್ಡದಿದು, ಇದು ಇವತ್ತಿಗಿದೆ. ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಜವಾಬ್ದಾರಿ ಯಾರಿಗಾರು ಇತ್ತು ಅಂತ ಅಂದರೆ ಅವನಿಗೆ ಮತ್ತೆ ಒಂದು ಲಾಂಗ್ ಜರ್ನಿ ಇದೆ. ಓಕೆನಾ? ಇದು ರೂಲ್ ಸತಸ್ಸಿದ್ದ, ಇದು ಮೊದಲಿಂದನೂ ಅಷ್ಟೇ. ಅವಾಗಲೂ ಅಷ್ಟು, ಒಂದೆರಡು ಸಿನಿಮಾ ಮಾಡಿ ಏನೋ ಆಗಿದ ತಕ್ಷಣವೇ ಹ್ಞೂ ಆಡ್ಬಿಟ್ಟು ಅಂದವರೆಲ್ಲ ಏನೂ ಇಲ್ಲ. ಸೊ ಈ ರಿಯಾಲಿಟಿ ಶೋ ಒಂದು ಕಿಕ್ ಕೊಟ್ಬಿಡುತ್ತೆ. ಅಲ್ಲ, ಈಗ ಏನಾಗ್ತಿರುತ್ತೆ ಸರ್, ಪೇರೆಂಟ್ಸ್ ಎಲ್ಲ ಮಕ್ಕಳುಗಳಿಗೆ ಅದನ್ನು, ಸೊ ಇದಕ್ಕೆ ಪ್ರಿಪೇರ್ ಮಾಡೋಕೆ ಎಕ್ಸಾಮ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಪ್ರಿಪೇರ್ ಮಾಡೋಕೆ ಮಕ್ಕಳ ಶೋಗೆ ಬಂದ ಹೇಳ್ತೀನಿ. ಅದು ಡ್ರಾಮಾ ಜೂನಿಯರ್ಸ್ ಒಂದೇ ಆಗಿರೋದ್ರಿಂದ ಯೂಶಲಿ ದಟ್ಸ್ ವೈ ವಿ ವೆರಿ ಕೇರ್ಫುಲಿ ವಿ ಪ್ಲಾನ್ ಅದನ್ನು ಒಂದು ಸಮರ್ ಡೇಸ್ ಟೈಮಲ್ಲಿ ಒಂದು ಆಡಿಷನ್ ಆಗಿ, ಇನ್ನೂ ಸ್ಟಾರ್ಟಿಂಗ್ ಅಂತ ಸ್ಕೂಲ್ ನಡೀತಾ ಇರುತ್ತೆ ಓಪನಿಂಗ್ ಜೂನ್ ಜುಲೈ ಅಂತ, ಒಂದು 2-3 ತಿಂಗಳೊಳಗೆ ಮುಗ್ದೋಗುತ್ತೆ. ಅದು 4 ತಿಂಗಳು ಅಂತ ಬಂದರು ನಿಮಗೆ, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮುಗ್ದೋಗುತ್ತೆ ನಿಮಗೆ. ನಾಟ್ ಲೈಕ್ ಕಾಮಿಡಿ ಕಿಲಾಡಿ, 6 ತಿಂಗಳು 8 ತಿಂಗಳು ನಡೆಯಲ್ಲ. ಸೊ ಹಂಗಾಗಿ ಅದು ಅವ್ರ ಮೇಲೆ ಎಫೆಕ್ಟ್ ಬೀಳಲ್ಲ. ನಾನು ಅಲ್ಲಿ ಆ್ಯಕ್ಚುಲಿ ಅವ್ರು ಬಂದಾಗ ಇನ್ನೂ ಕಾಂಪಿಟೇಟಿವ್ ಸ್ಪಿರಿಟ್ ಕಲಿತಾರೆ, ಅದೆಲ್ಲ ಕಲಿತಾರೆ. ನಾನು ಮೇಯ್ನ್ ಹೇಳಕೊಟ್ಟಿರೋದೇನಂದ್ರೆ, ಇದರಿಂದ ನೀವು ರೈಸ್ ಆಗ್ತಿರಲ್ಲ ಒಂದು ಶಾರ್ಟ್ ಫೇಮ್ಗೆ, ಅದು ಯಾವತ್ತೂ ಪೇರೆಂಟ್ಸ್ ತಲೆಗೂ ಬರಬಾರ್ದು. ಹೌದು, ನಮ್ಮ ತಂದೆ ತಾಯಿ ಯಾವತ್ತೂ ನನ್ನನ್ನು ಸ್ಟಾರ್ ಥರ ಮನೇಲೂ ಮಾತಾಡಿಸಿಲ್ಲ, ಆಚೆನೂ ಮಾತಾಡಿಸಿರಲಿಲ್ಲ. ನಂದೇನೇ ಸಿನಿಮಾ ಅಲ್ಪಾಡ್ಗೆ ಓಡ್ತಾ ಇರಲಿ, ಇಲ್ಲಿ ಮನೆ ಮುಂದೆ ನಾನು ಗೋಲಿ ನೋಡ್ತಾ ಇದ್ದೆ, ಬುಗುರಿ ನೋಡ್ತಾ ಇದ್ದೆ, ಲಗೋರಿ ನೋಡ್ತಾ ಇದ್ದೆ, ರೋಡ್ ಕಾಲು ತರ್ಸ್ಕೊಂಡಿದ್ದೀನಿ, ಎಂಜಿಲ್ ಹಾಕ್ಬಿಟ್ಟಿಂಗ್ ಒರೆಸ್ಕೊಂಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ನನ್ನನ್ನು ಆ ಥರ ಏನು ತುಂಬ ಸಫೆಸ್ಟಿಂಗ್ ಎತ್ಕೊಂಡೋಗಿ ತಕ್ಷಣ ಹಾಸ್ಪಿಟ್ಲ್ಗೆಲ್ಲ ಐ ಸಿ ಯು ಇಡು ಸಣ್ಣ ಗಾಯಕ್ ಅವೆಲ್ಲ ಮಾಡಿಲ್ಲ. ಸೊ ನಾವು ಹಂಗೆ ಬೆಳೆದು ಬಂದಿದ್ದೀವಿ. ಹಂಗೆ ನೀವು ಬೆಳೆಸಿ, ಅವ್ರನ್ನ ಸ್ಟಾರ್ ಅನ್ನೋ ಫೀಲ್ ಯಾವತ್ತೂ ತರಬೇಡಿ, ಯಾಕಂದ್ರೆ ಅದು ಶಾಶ್ವತ ಅಲ್ಲ. ಅಕಸ್ಮಾತ್ ಅದು ಹೋಯ್ತು ಅಂತ ಅಂದರೆ ಅವಾಗ ಅವ್ರಿಗೆ ಅದನ್ನು ಫೇಸ್ ಮಾಡೋಕ್ಕಾಗಲ್ಲ. ಎಲ್ಲರೂ ಮರ್ಯಾದೆ ಕೊಟ್ಟು 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 ಯಾವತ್ತೊಬ್ಬ ಯಾವನ ಮರ್ಯಾದೆ ಕೊಡದಿದ್ದಾಗ ಯಾವನ ಗುರು ನಂಗೆ ಮರ್ಯಾದೆ ಕೊಡಲ್ಲ ಅನ್ನೋ ಒಂದು ರಾಕ್ಷಸ ಇದು ನಿಂತು ಬಿಡ್ತಾನೆ. ಅದು ಮಕ್ಕಳ ಒಳಗೆ ಬಂದಾಗ ತುಂಬ ಕೆಡ್ದಾಗ ಕಾಣುತ್ತೆ. ಅದು ಏನು ಹೇಳ್ಕೊಟ್ಟಿಲ್ಲ ಮನೇಲಿ ಸರಿಗೆ, ಸ್ಕೂಲಲ್ಲಿ ಸರಿಗೆ ಹೇಳ್ಕೊಟ್ಟಿಲ್ವಾ ಅಂತ ಬಂದ್ಬಿಡುತ್ತೆ ನಾಳೆ. ಅದನ್ನು ಬೆಳೆಸ್ಕೊಳಕ್ಕೆ ಹೋಗಬೇಡಿ. ಇನ್ನು ನಿಮ್ಮ ಟೈಮ್ ಟೆಸ್ಟ್, ಇಟ್ಸ್ ಎ ಡೆಡಿಕೇಶನ್. ಅಫ್ಕೋರ್ಸ್ ಈಗ ಡ್ರಾಮಾ ಜೂನಿಯರ್ಸಲ್ಲಿ ಏನಾಗುತ್ತೆ ಅಂತಂದರೆ, ಮಕ್ಕಳ ಜೊತೆಗೆ
ಮೆಂಟರ್ಸ್ಗಳು ಹಂಗೆ ಇರ್ತಾರೆ, ಹೌದು ತುಂಬ ಕಷ್ಟಪಡ್ತಾರೆ. ಒಂದೊಂದು ಮೆಂಟರ್ಗೆ ಒಂದು ಮೂರು ಮಕ್ಕಳು ಅಷ್ಟೇ, ಅವರು ಪ್ರಿಪೇರ್ ಮಾಡೋಗ್ತಾರೆ, ಅವರಿಂದನೇ ಅವ್ರು ಸ್ಕ್ರಿಪ್ಟ್ ಕೊಡ್ಬೇಕು, ಅವ್ರು ಮಲಗದವ್ರ ಜೊತೆ ಮಲಗಬೇಕು, ಅವ್ರು ಎದ್ರೆ ಅವ್ರ ಜೊತೆ ಎದ್ದೇಳ್ಬೇಕು, ಅವ್ರ ಜೊತೆ ಹೆಂಗೆ ಆಡ್ತಾರೆ ಹಂಗೆ ಆಡ್ಬೇಕು, ಹಂಗೆ ಆಡ್ರೇ ಮಕ್ಕಳು ಅವ್ರ ಮಾತು ಕೇಳೋಕ್ಕೆ ಸಾಧ್ಯ. ಸೊ ಇಬ್ಬರು ಪೇರೆಂಟ್ ಅಲ್ಲ, ಒಬ್ರು ವರ್ಕಿಂಗ್ ಇದ್ರೆ ಇನ್ನೊಬ್ರು ಜೊತೆಗೆ ಬರ್ತಾರೆ, ಇಬ್ಬರು ವರ್ಕಿಂಗ್ ಪೇರೆಂಟ್ ಇದ್ರೆ ಅಜ್ಜಿ ತಾತಗಳ ಜೊತೆ ಬರ್ತವೆ, ಕಲಿತಾರೆ. ಸೊ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅವ್ರಿಗೂ ನಾವು ತುಂಬ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಅವರೊಂದು ಅವರ ಒಂದು ಸ್ಪೇಸ್ನ ಕೊಡ್ತಾರೆ, ದೊಡ್ಡ ಸ್ಪೇಸ್ ಲಾಲ್ಬಾಗ್ ಪಾರ್ಕ್ ಥರ, ಅಲ್ಲಿ ಮಕ್ಕಳು ಎಲ್ಲಿಂದ ಎಲ್ಲಿ ಬೇಕಾದ್ರೆ ಓಡಾಡ್ಕೊಂಬಂದು ಪ್ರಾಕ್ಟೀಸ್ ಮಾಡ್ಕೊಂಡು ಕಲಿತವೆ. ಯಾವುದೋ ಒಂದು ರೂಮಲ್ಲಿ ಇಷ್ಟೇ ಸ್ಪೇಸ್ ಜಾಗದಲ್ಲಿ ಕಲೀರಿ ಅಂದರೆ ಅವ್ರು ಟಾರ್ಚರ್ ಆಗಿರೋದು. ಮಕ್ಕಳ ಮನಸ್ಸು ಮೇಲೆ ಎಲ್ಲೂ ಒಂದು ಒತ್ತಡ ಹೇರಿ ಮಾಡುವಂಥ ಶೋ ಡ್ರಾಮಾ. ಒಂದೇನು ಸಜೆಸ್ಟ್ ಮಾಡ್ತೀರಾ ಅಂದರೆ, ಮಕ್ಕಳಲ್ಲಿ ಏನೋ ಒಂಥರ ಭ್ರಮೆಗಳು ಅಂದ್ರೆ ಸ್ಟಾರ್ ಆ ತರ ಮಕ್ಕಳು ಪ್ರೊಜೆಕ್ಟ್ ಮಾಡಬೇಡಿ, ಬೇರೆಯವ್ರ ಜೊತೆ ಹೋಗ್ಬೇಡ, ನೀನು ಆಡ್ಬೇಡ, ಆಟ ಆಡ್ಬೇಡ, ಅದನ್ನ ಮಾಡಿ ಟಿವಿಲಿ ಬರುತ್ತೆ, ಈ ಇದೊಂದು ಪ್ರೊಜೆಕ್ಟ್ ಮಾಡಬೇಡ. ಆಮೇಲೆ ಇವಾಗ ನಾನು ಹೇಳೋದು, ಫಸ್ಟ್ ಆಡಿಷನ್ ಬಂದ ಎಲ್ಲ ನಂಬರ್ ಅನ್ಸ್ಕೊಂಡು ಕ್ಯೂ ಅಲ್ಲೇ ನಿಂತಿರ್ತಾರ, ಹೌದು ಅಲ್ವಾ? ಹೌದು. ಆ ದಿನ ಯಾರು ಮರಿಬಾರ್ದಲ್ವಾ? ಹೌದು. ಅಲ್ಲಿಂದ ನೆಕ್ಸ್ಟ್ ಸೆಲೆಕ್ಟ್ ಆಗ್ತಾರೆ, ಫಿಲ್ಟರ್ ಆಗ್ತಾರೆ, ಫಿಲ್ಟರ್ ಆಗ್ತಾರೆ. ಇದಕ್ಕಿದ್ದಂಗೆ ಅಲ್ಲಿ ಟಾಪ್ ಟೆನ್ ಫೈವ್ ವಿನ್ನರ್ ಆದ ತಕ್ಷಣ ಏನಕ್ಕೆ ಏನೋ ಬಂದ್ಬಿಡುತ್ತೆ. ಬದಲಾವಣೆ ಯಾಕೆ? ಆ ಬದಲಾವಣೆ ಯಾಕೆ? ನೆನೆಸ್ಕೊಳ್ಳಿ, ಅಲ್ಲಿ ಸಾವಿರ ಜನರ ಮಧ್ಯೆ ನಿಂತಿದ್ದ ನಾನು ಕ್ಯೂ, ಅಲ್ಲಿ ಬಿಸಿಲಲ್ಲಿ ನಿಂತಿದ್ದೆ, ಆಡಿಷನ್ ಕೊಟ್ಟು ಸಾಮಾನ್ಯನಾಗಿದ್ದಾಗ ಅದು ಸಾಧನೆ ಖಂಡಿತ. ಆಮೇಲೆ ನೀವು ಅಲ್ಲಿಂದ ನೆಕ್ಸ್ಟ್ ಅವ್ರನ್ನ ಒಂದು ಶೋಕ್ ಕರೆದ್ರೆ ಅಲ್ಲಿ ಎದ್ವಾತದ್ದು ದುಡ್ಡುಗಳು ಡಿಮ್ಯಾಂಡ್ ಮಾಡೋದು, ಆಮೇಲೆ ಇನ್ನೊಂದು ಕಡೆ ಯಾವ್ದೋ ಸಿನಿಮಾ ಕರೆದ್ರೆ ಇಲ್ಲಿ ಎರಡೆರಡು ಕಡೆ ಒಪ್ಕೊಳ್ಳೋದು, ಅನ್ಎಥಿಕಲ್ ಆಗಿ ಕೆಲವು ನಡ್ಕೊಳ್ಳೋವಂಥದ್ದು, ಓವರ್ ದುಡ್ಡು ಕೇಳುವಂಥದ್ದು, ಮಕ್ಕಳನ್ನ ಸ್ಟಾರ್ ಥರ ಅವ್ರಿಗೆ ಏನಾಗ್ಬಿಡುತ್ತೆ ಫೀಲ್ ಮಾಡಿಸೋವಂಥದ್ದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಮಕ್ಕಳು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಾವು ಅನ್ಕೊಂತೀವಿ ಅಷ್ಟೇ, ಆ ಬದಲಾವಣೆಗಳು ಅವರೆಲ್ಲರಿಗಿಂತ ಮಕ್ಕಳು ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ನಾನೇನೋ ಆಗ್ಬಿಟ್ಟಿದ್ದೀನಿ, ನಾನೇನೋ ಆಗ್ಬಿಟ್ಟಿದ್ದು, ಕಳೆದ 3 ತಿಂಗಳಿಂದ ನನ್ನ ಸುತ್ತ ಏನೋ ನಡೀತಾ ಇದೆ, ಎಲ್ಲೋದ್ರೂ ಹಿಂಗೆ ಬರ್ತಾವೆ ಕ್ಯಾಮ್ರಾಗಳು, ಎಲ್ಲೋದ್ರೂ ಹಿಂಗೆ ಬರ್ತಾವೆ ಮೈಕ್ಗಳು, ಅವರ ಧಾಟಿ ಬದಲಾಗ್ತಾ ಹೋಗುತ್ತೆ, ವಿಚ್ ವಿಲ್ ಎಫೆಕ್ಟ್ ದಮ್ ಇನ್ ಅ ವೆರಿ ಲಾಂಗ್ ವೇ. ಡೆಫಿನೆಟ್ಲಿ ಅದು ಮರೆತು ಮುಂದೆ ಹೋಗೋರು ಸರಿ, ಓಕೆ, ಅದು ಮರಿಲಿಲ್ಲ ಅಂದರೆ ಇಟ್ಸ್ ಇಟ್ ವಿಲ್ ಟೇಕ್ ಟು ಡಿಪ್ರೆಷನ್. ಬಹಳಷ್ಟು ಜನ ಬಹಳ ಆ ಥರ ಆಗಿದೆ ಲೈಫಲ್ಲಿ, ಆಗಿದೆ, ಭಾಳ ಆಗ್ಬಿಡುತ್ತೆ. ಭಾಳ ರಿಯಾಲಿಟಿ ಶೋಗಳಿಂದ ಅದ್ಯಾರೋ ಒಬ್ಬ ಸತ್ತೇ ಹೋದ್ನಲ್ಲ, ಅವನೇ ಕಾಡಿನ ಕರ್ಕೊಂಡು ಪಾಪ, ಅವೆಲ್ಲ ಹಿಂಗೆ ಆಗೋದು, ಬಿಕಾಸ್ ಅಲ್ಲಿ ಪ್ರಾಪರ್ ಗೈಡೆನ್ಸ್ ಇರಲ್ಲ. ನಾನು ಅದಕ್ಕೆ ನೋಡಿ ನನ್ನೇ ಕೇಳ್ತಾರೆ, ನಿಮ್ಮ ಮಕ್ಕಳನ್ನ ಯಾಕೆ ಮಾಡಿಸಲ್ಲ ಅಂದ್ಬಿಟ್ಟು, ನಾನು ಫೋರ್ಸ್ ಮಾಡಲ್ಲ, ಅವ್ನಿಗೆ ಇಷ್ಟನ ಮಾಡ ಅವ್ರ ಆಸಕ್ತಿ ಇಲ್ಲ, ನಾನು ಫೋರ್ಸೇ ಮಾಡಿ. ಇವತ್ತವರೆಗೂ ನಾನು ಮಾಡಿಲ್ಲ, ನನ್ನ ಮಗನಿಗಾಗಲಿ, ನನ್ನ ಮಗಳ ಬೇಮಿ, ನನ್ನ ಮಗಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಬಟ್ ಇನ್ನೊಳು ಚಿಕ್ಕವಳು, ನನ್ನ ಮಗನಿಗೆ ನಾನು ಫೋರ್ಸು ಮಾಡಿಲ್ಲ, ಅಥವಾ ನಾನು ಎಲ್ಲೋ ಅವನ್ನ ನನ್ನ ಮಗ ನನ್ನ ಹೆಸರು ಹೇಳಬಾರ್ದು ನೀನು ಅಂತ ಹೇಳಿದ್ದೀನಿ, ನಾನು ಎಲ್ಲ ಆ ಥರ ಎಲ್ಲ ಮಾತಾಡೋಕ್ಕೆ ನಾನು ಬಿಡೋದೇ ಇಲ್ಲ. ಸೊ ಇವಾಗ ನಿಮ್ಗೊಂದು ಅರ್ಥ ಆಗಿರುತ್ತೆ, ಆನಂದ್ ಅವರು 35 ವರ್ಷದಲ್ಲಿ 30 ವರ್ಷ ಜರ್ನಿ ಇಷ್ಟು ಇಲ್ಲಿವರೆಗೂ ಬರ್ಲಿಕ್ಕೆ ಕಾರಣನೇ ಈ ಒಂದು ಲೆಕ್ಕಾಚಾರ ಮತ್ತೆ ಈ ಒಂದು ಸೀಕ್ರೆಟ್. ಖಂಡಿತ ಖಂಡಿತ. ಸೊ ಯಾವಾಗ ನಾವು ಮಕ್ಕಳೆಲ್ಲ ಆ ಒಂದು ಆ ಭಾವನೆಗಳನ್ನ, ಏ ನೀನ್ ಸಪ್ರೇಟ್, ನೀನ್ ಅದನ್ನ ಸೆಲೆಬ್ರಿಟಿ ಅನ್ನೋ ಈ ಬೌಂಡ್ರಿ ಆಗ್ತಿವಲ್ಲ, ಅವರಲ್ಲಿ ಡಿಸ್ಟ್ರಾಯ್ ಆಗ್ತಾರೆ, ಒಂದು ಹಾಳಾಗುತ್ತೆ ಅವ್ರ ಲೈಫ್. ತುಂಬಾ ಕಷ್ಟ, ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. 4 ತಿಂಗಳು ಶೋ ಏನು ಇಂಪ್ಯಾಕ್ಟ್ ಮಾಡಲ್ಲ ನಿಮ್ಮನ್ನ, ಓದು ಏನು ಇಂಪ್ಯಾಕ್ಟ್ ಆಗಲ್ಲ ಸರ್, ಏನು IAS ಕಟ್ಟಿದಾರ ಸರ್, ಎಲ್ಲ LKG ಐದನೇ ಕ್ಲಾಸ್ ಮುಗಿದೋಯ್ತು ಮ್ಯಾಟ್ರು. ಮ್ಯಾಕ್ಸಿಮಮ್ 8 ಕ್ಲಾಸ್ ಹುಡುಗ 9 ಕ್ಲಾಸ್ ಹುಡುಗಿ ಬಂದರೆ ಡ್ರಾಮಾ ಜೂನಿಯರ್ಸಲ್ಲಿ ಕಂಟೆಸ್ಟೆಂಟ್ ಆಗಿ ಮ್ಯಾಕ್ಸಿಮಮ್. ಆ್ಯಂಡ್ ಕಮಾನ್, 8 ಆ್ಯಂಡ್ 9 ಸ್ಟ್ಯಾಂಡರ್ಡ್ ಕಿಡ್ ಅಂತಂದರೆ ದೇ ಆರ್ ಕ್ವೈಟ್ ಮ್ಯಾನೇಜಬಲ್, ಅವ್ರನ್ನ ಅವ್ರು ನೋಡ್ಕೊಳ್ಳೋಷ್ಟು ಬುದ್ಧಿ ಅವ್ರಿಗೆ ಬಂದೇ ಇರುತ್ತೆ. ಹೌದು. ಅವ್ರ ನೋಟ್ಸ್ ಹಾಳು ಮಾಡಿಕೊಂಡು, ವಿದ್ಯಾಭ್ಯಾಸ ಹಾಳು ಮಾಡಿಕೊಂಡು ತಲೆ ಕೆಡಿಸ್ಕೊಳ್ಳೋ ಮಟ್ಟಕ್ಕೇನಿರಲ್ಲ. ಬಟ್ ಈ ಡೌನ್ ದ ಲೈನ್ 4, 5, 4, 3, 2, 1 ಇದೆಯಲ್ಲ, ಡೇಂಜರ್ ಸೆಗ್ಮೆಂಟ್. ಇದು ನೀವು ಅವಕಾಶ ಸಿಕ್ಕೋರ್ಗೂ ಈ ಸಜೆಷನ್ಸು, ಸಿಕ್ಕಿಲ್ಲ ಅಂದ್ರೆ ಮತ್ತೆ ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ ಅಷ್ಟೇ. ಆಮೇಲೆ ಏನಾಗುತ್ತೆ, ನನ್ನೂ ಸೇರಿಸಿ ನಾನು ಹೇಳ್ತೀನಿ ಆಸ್ ಎ ಪೇರೆಂಟ್, ನನ್ನ ಮಕ್ಕಳೇ ನನಗೆ ಬ್ರಿಲಿಯಂಟ್ ಅಂತ ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ, ಓಕೆನಾ? ಬಟ್ ಹೊರಗಡೆ ಪ್ಲಾಟ್ಫಾರ್ಮ್ಗೆ ಅಂತ ಬಂದಾಗ ಅವನು ಕಂಟೆಂಟ್ ಕೊಡ್ತಾ ಇದ್ದಾನ, ಎಲ್ಲರ ಮುಂದೆ ಅವ್ನು ಕಂಪೀಟ್ ಮಾಡ್ತಿದ್ದಾನ ಅನ್ನೋದನ್ನ ನೋಡುವಂತಹ ದೃಷ್ಟಿಕೋನ ತಂದೆ ತಾಯಿಗಿರಬೇಕು. ಇವಾಗ ಅವನ್ಯಾರೋ ಮಾಡ್ದ ಅಂತ ತಕ್ಷಣ ನನ್ನ ಮಗನ ನಾನು ಪ್ರೆಷರ್ ಹಾಕ್ಬಿಟ್ಟು ಹಾಡು ಹೇಳೋ, ನೀನು ಹಾಡು ಹೇಳೋ, ಕುತ್ತಿಗೆ ಹಚ್ಬಿಡ್ತೀನಿ ಹಾಡು ಹೇಳೋ ಅಂತಂದರೆ ಅದು ಪೇರೆಂಟ್ಸ್ ತಪ್ಪಾಗುತ್ತೆ. ಅವನು ಹಾಡು ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ. ಕೆಲವು ಮಕ್ಕಳು ಮನೇಲಿ ಎಲ್ಲರ ಮುಂದೆ ಚೆನ್ನಾಗಿ ಮಾಡ್ತಾರೆ, ಪೇರೆಂಟ್ಸ್ ಮುಂದೆ, ಹೊರಗಡೆ ಯಾರೋ 3ನೇ ವ್ಯಕ್ತಿ ಮುಂದೆ ತುಂಬ ಶೈನಸ್ ಇರುತ್ತೆ ಅವ್ರಿಗೆ. ಮಾಡಲ್ಲ ಅವಾಗ ಏನು ಮಾಡೋಕ್ಕಾಗಲ್ಲ, ಫೋರ್ಸ್ ಮಾಡಬಾರ್ದು. ಆ ಮೆಂಟಲಿ ಆ ಮಕ್ಕಳು ಮನಸ್ಸು ಮೇಲೆ ಯಾವುದೇ ಥರದ್ದು ಮಾಡಬಾರ್ದು. ಇನ್ನೂ ಅವ್ರು ಬೆರೀತಾ ಇಲ್ವಾ, ಸೇರಿಸಿ ಒಂದು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿ, ಸೋಷಲೈಸಿಂಗ್ ಕಲಿತಾರೆ, ಯಾವುದೋ ಒಂದು ಸಂಗೀತದ ಕ್ಲಾಸಿಗೆ ಸೇರಿಸಿ, ಅಲ್ಲಿ 4-5 ಮಕ್ಕಳ ಜೊತೆ ಬೆರೆಯೋದು ಕಲಿತಾರೆ. ಈ ಶೇರಿಂಗ್ ಆ್ಯಂಡ್ ಕೇರಿಂಗ್ ಅನ್ನೋದು ಬರಬೇಕು ಫಸ್ಟು. ಅದು ಏನಕ್ಕೆ ಕಡಿಮೆ ಆಗ್ತಿದೆ, ಬಿಕಾಸ್ ಎಲ್ಲ ಮೊಬೈಲು, ಎಲ್ಲ ಮೊಬೈಲ್ ಇಡೀ ಡೌನ್ಲೋಡ್ ಮಾಡ್ಕೊ, ಮನೇಲೇ ಆಟ ಆಡು, ಮನೇಲೆ ಮೊಬೈಲ್ ಕೈಯಲ್ಲಿ ಕಿತ್ಕೊಂಡ್ರೆ ಅವೇ ಅಂತ ಹೇಳು. ನಮ್ಮ ಕಾಲದಲ್ಲಿ ಹಂಗಲ್ವಲ್ಲ, ಆಚೆ ಹೋಗ್ತಾ ಇದ್ವಿ, 10 ಜನ ಹುಡುಗರ ಜೊತೆ ಕ್ರಿಕೆಟ್ ಆಡ್ತಾ ಇದ್ವಿ, ಅವನೇನೋ ಮನೆಯಿಂದ ತರೋನ್ ತಿಂತಾ ಇದ್ವಿ, ನಾವು ಕೊಡ್ತಾ ಇದ್ವಿ. ಈ ಟೈಮಲ್ಲಿ ಒಂದು ವಿಷಯ ಶೇರ್ ಮಾಡಬೇಕು ಅಂತ, ಮೊದಲು ನಾವಾದರೆ ಕಾಲು ನೋವು ಏನೋ ಬಂತು ಏನೋ ಅಂತ ಕೇಳ್ತಿದ್ವಿ, ಅಪ್ಪ ಕಾಲು ನೋವುತ್ತಿದೆ ಏನೋ ಅಂತ. ಮಕ್ಕಳಿಗೆ ಏನಂತರ ಸರ್ಚ್ ಮಾಡ್ತಾರೆ ಸರ್ ಗೂಗಲಲ್ಲಿ ಏನು ಮಾಡಬೇಕು ಅಂತ. ಕೆಲವರು ಇನ್ನೊಂದು ಏನಾಗಿದೆ ಅಂದರೆ, ಗೇಮ್ ಆಡ್ತಾ ಅಲ್ಲಿದು
ಇಲ್ಲ ಔಟ್ ಹ್ಯಾಂಗ್ ಯಾವ ಥರ ಇದು ಮಾಡ್ಕೊಳ್ಳೋದು ಸರ್ಚು ಮನೇಲಿ ಅಪ್ಪು ಕೇಳಿದ್ರೆ ನಾನು ಬಿಡ್ಲಾ ಮಗನೆ ಅಂತ ಒಂದೆರಡು ಬೆಡ್ ಕೂರಿಸಿರೋರು ಎಲ್ಲ ಮೊಬೈಲ್ ಇದಾಗ್ಬಿಟ್ಟು ಎಲ್ಲ ನಮ್ಮ ಕೈ ಮೇಲೆ ಟಫ್ ಆಗ್ತಿದೆ ಇನ್ಕ್ಲೂಡಿಂಗ್ ಮೀ ಆಸ್ ಎ ಪೇರೆಂಟ್ ನನಗೂ ಇವಾಗ ಟಫ್ ಆಗ್ತಿದೆ ನನ್ನ ಮಗಳ ಕೈಯಲ್ಲಿ ಒಂದು ಮೊಬೈಲ್ ಕಿತ್ಕೊಳ್ಳೋದು ನನ್ನ ಮಗನ ಕೈಯಲ್ಲಿ ಒಂದು ಮೊಬೈಲ್ ಕಿತ್ಕೊಳ್ಳೋದು ಸೊ ಇವರು ಈ ಟೈಮ್ನ ಹೆಂಗಾರು ಡೈವರ್ಟ್ ಮಾಡಬೇಕು ಅಂತಲೇ ನಾನು ಸಾಕಷ್ಟು ಒದ್ದಾಡ್ತಾ ಇದ್ದೀನಿ ಸೊ ನನ್ನೂ ಸೇರಿಸ್ಕೊಂಡೆ ನಾನು ಎಲ್ಲ ಮೆಸೇಜ್ ಯಾವಾಗ ಮೊದಲಾಗಿದ್ರೆ ನಮ್ಗಳಿಗೆ ಮೊಬೈಲ್ ಇಲ್ಲ ಏನು ಗೊತ್ತಿಲ್ಲ ಸೊ ಹೋಗಿ ರೋಡಲ್ಲಿ ಆಟಾಡ್ತಿದ್ವಿ ಮಣ್ಣಲ್ಲಿ ಆಟಾಡ್ತಿದ್ವಿ ಎಲ್ಲ ಮಾಡ್ತಿದ್ವಿ ಹೋಗ್ಲೇಬೇಕಾಚೆ ಸೊ ನೀವು ಹೇಳಿದಾಗ ಯಾರೋ ಒಬ್ರು ಬಂದು ಸೆಲೆಬ್ರಿಟಿ ಫಿಲ್ಮ್ ಆಗ್ಬಿಟ್ಟು ಮಕ್ಕಳು ಏ ನೀನು ಹೊರಗಡೆ ಹೋಗ್ಬೇಡ ಅಂದಾಗ ಇವೆಲ್ಲ ಇದಾಗ್ತದೆ ಈಗ ನಮಗೆ ಹೊರಗಡೆ ಹೋಗಿ ಆಟಾಡಬೇಕು ಅಂದಾಗ ಆಟ ಸಾಮಾನು ಇಲ್ಲದ ಅಂದಾಗ ಮ್ಯಾಚ್ ಬಾಕ್ಸ್ ತಗೋ ಅದಕ್ಕೆ ಈ ಕಡೆ ಆ ಕಡೆ ಕಡ್ಡಿ ಚುಚ್ಚು ಈ ಬಾಟ್ಲ್ಗಳದ್ದು ಕ್ಯಾಪ್ನ ಚಕ್ರ ಮಾಡ್ಕೊಂಡು ಅದಕ್ಕೊಂದು ದಾರ ಕಟ್ಟು ಎಳ್ಕೊಂಡು ಈ ಮೇಕಿಂಗ್ ಇಂಜಿನಿಯರಿಂಗ್ ಎಲ್ಲ ನಮ್ಮ ತಲೆಯಲ್ಲಿ ಇತ್ತು ಬಟ್ ಈಗ ಈಗ ಏನು ಮಾಡ್ತಾರೆ ಕೊಡಿ ನಿಮ್ಗೆ ಯಾರು ನೋಡೋಣ ಬಾಟ್ಲ್ ಕೂಡ ಬಿಸಾಕ್ತು ನನ್ನ ಮಗನ ಬಿಸಾಕ್ತಾರೆ ಆ ಕ್ರಿಯೇಟಿವಿಟಿನೇ ಎಲ್ಲ ಸ್ಟಾಪ್ ಆಗ್ತಾ ಇದೆ ಸೊ ಇವೆಲ್ಲ ಬರಬೇಕು ಇದೆಲ್ಲ ತುಂಬ ಡೀಪ್ ಕಷ್ಟನೂ ಇದೆ ಬಟ್ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಅಂತಂದರೆ ಶೋಗಳು ನೇಮ್ ಫೇಮ್ ಇದನ್ನೇ ಟಿ ಎನ್ ಸೀತಾರಾಮ್ ಸರ್ರಿಂದ ನಾನು ಕಲಿತೆ ತುಂಬ ಒಳ್ಳೆ ಮಾತಾಡಿದ್ರು ಡ್ರಾಮಾ ಜೂನಿಯರ್ಸ್ ಒಂದು ಟೈಮಲ್ಲಿ ಚಪ್ಪಾಳೆ ನಮ್ಮ ಶತ್ರು ಯಾವತ್ತೂ ಚಪ್ಪಾಳೆ ನಮ್ಮ ಶತ್ರು ಅದು ನಮ್ಮ ಸ್ನೇಹಿತ ಅಲ್ಲ ಬಿಕಾಸ್ ಚಪ್ಪಾಳೆ ಹೊಡಿತಾ 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 ಹಂಗೆ ಬಂಪ್ ಪಂಪ್ 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 ಆಗಿ ಹೋಗ್ತಾ ಇರುತ್ತೆ ಹೆಸರಿಗೆ ಮಾತ್ರ ಅಷ್ಟೇ ಲೈಮ್ ಲೈಟ್ ಎಸ್ ಸ್ಟಾರ್ ಡಮ್ ಎಸ್ ನಾನೊಂದು ಟ್ವಿಟರ್ ಒಂದ್ಸಲ ಹಾಕಿದ್ದೆ ಡಮ್ 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 ಅಂತ ಎಲ್ಲ ಹೋಗ್ಬಿಡುತ್ತೆ ನೀವು ಯಾವ ಡಮ್ ಅಂತಿದೆ ನೋಡಿ ಎಲ್ಲ ಕಿಂಗ್ ಡಮ್ ಸ್ಟಾರ್ ಡಮ್ ಡಮ್ ಆಗಿಲ್ಲ ಎಲ್ಲ ಡಮ್ಮೆ ಎಲ್ಲ ಡಮ್ ಆಯ್ತು ಲೈಫು ಕೊನೆಗೆ ಡಮ್ಮೇನೆ ಸೊ ಹಿಂಗಿರೋಂತ ಒಂದು ಅದಕ್ಕೆ ಇನ್ನೊಂದು ಸೇಯಿಂಗ್ಸ್ ತುಂಬಾ ಚೆನ್ನಾಗಿದೆ ಒಂದು ಇಂಗ್ಲೀಷ್ ಅಲ್ಲಿ ವಿ ವಾಂಟ್ ಎವ್ರಿಥಿಂಗ್ ಪರ್ಮನೆಂಟ್ ಇನ್ ಎ ಟೆಂಪ್ರರಿ ವರ್ಲ್ಡ್ ಯಾವ್ದಾದ್ರು ಥಿಂಕ್ ಮಾಡಿ ನೀವು ಎಲ್ಲ ಪರ್ಮನೆಂಟ್ ಬೇಕು ನಮಗೆ ವರ್ಲ್ಡೇ ಟೆಂಪ್ರರಿ ಇಬ್ಬರು ಅದ್ರಲ್ಲಿ ನಮ್ಗೇನು ಪರ್ಮನೆಂಟ್ ಬೇಕು ಈ ಥರ ಥಿಂಕ್ ಮಾಡ್ದ ಹೋದ ಹಿಂಗಿದೆ ಹಾಗಾಗಿ ಡೋಂಟ್ ಸ್ಟಿಕ್ ಆನ್ ಟು ದೀಸ್ ಥಿಂಗ್ಸ್ ಇರಲಿ ಬೇಡ ಅಂತ ಹೇಳ್ತಾ ಇಲ್ಲ ಅದೇ ಜೀವನ ಆಗಿ ಅದೇ ಗುರಿ ಆಗಿ ಅದೇ ಹುಚ್ಚಿಡಿದು ಆ ಥರ ಆಗಬೇಡಿ ಅಂತಂದ್ಬಿಟ್ಟು ಇದೊಂದು ವಿಷಯ ನಿಮ್ಗಳಿಗೆಲ್ಲ ಯಾಕೆಂದ್ರೆ ಬಹಳಷ್ಟು ಪೇರೆಂಟ್ಸ್ಗಳು ಗೊತ್ತಿಲ್ಲ ನನ್ನ ಮಗ ಸೆಲೆಬ್ರಿಟಿ ಆಗಬೇಕು ಸ್ಟಾರ್ ಆಗಬೇಕು ರಿಯಾಲಿಟಿ ಶೋನಲ್ಲಿ ಬರಬೇಕು ಈ ಥರದ ಒಂದು ಆಸೆ ತಂದೆಗಳೇ ತಂದೆ ತಾಯಿ ಆಸೆ ಪಡೋದೇನು ತಪ್ಪಲ್ಲ ಆದರೆ ಆ ಒಂದು ಅವಕಾಶ ಸಿಕ್ಕಾಗ ನಂತರ ನಾವು ಬದಲಾಗಬಾರ್ದು ಯಾವ ರೀತಿ ಕಾಮನ್ ಪೀಪಲ್ ಥರ ಹೆಂಗೆ ಹೋಗಬೇಕು ಯಾವ ಥರ ಉಳಿಸ್ಕೋಬೇಕು ಒಂದು ಪ್ರತಿಭೆ ಅದು ಉಳಿಬೇಕು ಬೆಳಿಬೇಕು ಅಂದರೆ ಅವ್ರು ಸರಳವಾಗಿದ್ದಾಗ ಮಾತ್ರ ಸಾಧ್ಯ ಆ ಸರಳತೆ ಇಲ್ಲ ಅದು ವೈಭೋಗಕ್ಕೆ ಹೋಯ್ತು ಅಂದಾಗ ಅದು ಯಾವ ರೀತಿ ಎಡವಟ್ಟಾಗತ್ತೆ ಅನ್ನೋದನ್ನ ತುಂಬ ಸಿಂಪಲಾಗಿ ಹೇಳಿದರು ಇದಿಷ್ಟು ನಾನು ತಿಳಿಸಲೇಬೇಕಾಗಿತ್ತು ಅನ್ನೋದು ನನ್ನ ಒಂದು ವಿಷಯ ಆಗಿತ್ತು ಸೊ ಹಾಗಾಗಿ ಆನಂದ್ ಸರ್ ಬಹಳ ಅದನ್ನು ತುಂಬ ಯಾಕೆಂದರೆ 5 ವರ್ಷದಿಂದ 35ನೇ ವಯಸ್ಸಿನವರೆಗೆ ಆ ಒಂದು ಇದನ್ನು ಆ ಸೆಲೆಬ್ರಿಟಿತನ ಉಳಿಸ್ಕೊಂಡು ಸರಳವಾಗಿ ಬಂದಿರೋದೇ ಅದು ಕಾರಣ ಆಗಿರೋದು ಇವತ್ತು ಉಳಿದಿದೆ ಅಂದರೆ ಆ ಸರಳತೆ ಸೊ ಇದು ನೀವು ಕೂಡ ನಿಮ್ಮ ಮಕ್ಕಳಿಗೆ ಮತ್ತು ಯಾರಾದರೂ ದೊಡ್ಡವರು ಯಾರಾದರೂ ಆ ಥರದೊಂದು ಏನಾದ್ರು ಒಂದು ಅವಕಾಶ ಸಿಕ್ಕಿದ್ರೆ ಇದೊಂದು ಅವಕಾಶ ಅಧಿಕಾರ ಅಲ್ಲ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ಅವಕಾಶ ಚೆನ್ನಾಗಿ ಬಳಸ್ಕೊಂಡ್ರೆ ಮತ್ತೊಂದು ಅವಕಾಶ ಅವಕಾಶವನ್ನು ಅಧಿಕಾರ ಅಂತ ನಾವೇನಾದ್ರು ತಲೆಯಲ್ಲಿ ಹಾಕೊಂಡು ಮೆರೆದ್ರೆ ಖಂಡಿತ ನೆಕ್ಸ್ಟ್ ನಮ್ಗೆ ಅವಕಾಶ ಸಿಗಲ್ಲ ಅನ್ನೋದು ಸ್ಪಷ್ಟವಾಗಿದೆ ಈಗ ನಾನು ಆನಂದ್ ಸರ್ ಜೊತೆ ಒಂದು ರ್ಯಾಪಿಡ್ ಫೈರ್ ಕ್ವಶನ್ಸ್ ಇದೆ ಜಸ್ಟ್ ಅದು ಒಂದೆರಡು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಎಸ್ ಸರ್ ಮೊದಲನೇದಾಗಿ ಕಾಮನ್ ಇದು ಆದರೂ ಆನಂದ್ ಅವರು ಏನು ಹೇಳ್ತಾರೆ ಅಂತ ಅನ್ನೋದು ಒಂದೇ ಸರ್ ಸಿಂಗಲ್ ಲೈನ್ ಆನ್ಸರ್ಗಳು ಸಿಂಗಲ್ ಲೈನ್ ವರ್ಡ್ ಅಂತ ಸಿಂಗಲ್ ವರ್ಡ್ ಸರ್ ನೀವು ಕೇಳಿ ಪ್ರಶ್ನೆ ಎರಡಾದ್ಮೇಲೆ ಫೈರ್ ಸ್ಟಾರ್ಟ್ ಆಗುತ್ತೆ ಎಸ್ ಸರ್ ಇದು ಮ್ಯಾಚ್ ಬಾಕ್ಸ್ ಅನ್ಕೊಬೇಡಿ ಕಲ್ಲು ಅನ್ಕೊಳ್ಳಿ ಹೊಡಿತಾ ಮೊದಲನೇ ಹಂಗೆ ಶುರು ಮಾಡ್ತೀನಿ ರ್ಯಾಪಿಡ್ ಕಿಡಿ ಎಸ್ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಸರಳತೆ ಸೌಜನ್ಯತೆ ಅದು ಈ ಎರಡು ವರ್ಡ್ಗಳ ಜೊತೆಗೆ ಐ ಥಿಂಕ್ ಈಸ್ ದ ಬೆಸ್ಟ್ ಹೀರೋ ಶಿವಣ್ಣ ಶಿವಣ್ಣ ಕೂಲ್ ಆಮೇಲೆ ಸಿಂಪ್ಲಿಸಿಟಿ ಆಮೇಲೆ ಓಪನ್ ಹಾರ್ಟ್ ಭಾಳ ಹಿಂದೆಯಿಂದ ಬಂದಿರೋ ಕಾರಣ ಮತ್ತೆ ನಾನು ವಾಪಸ್ ಹಿಂಗೆ ಹೋಗ್ತೀನಿ ವಿಷ್ಣುವರ್ಧನ್ ಸರ್ ವಿಷ್ಣುವರ್ಧನ್ ಸರ್ ಅಂದರೆ ಒಂದು ಮೆಜೆಸ್ಟಿಸಿಟಿ ಒಂದು ಸಿಂಹ ನಡಿಗೆಗೆ ಒಂದು ಮೆಜೆಸ್ಟಿಸಿಟಿ ಇರೋದು ಮತ್ತು ಅದನ್ನ ಒಂದು ಹೆಜ್ಜೆ ಹಿಂಗೆ ಹಾಕೊಂಡು ಅವ್ರು ನಡ್ಕೊಂಬಂದ್ರೆ ಹಂಗಿರೋದು ಉತ್ಪ್ರೇಕ್ಷಕ ಹೇಳ್ತಾ ಇಲ್ಲ ಇದು ಅವ್ರ ಶೂಟಿಂಗ್ ಬಂದಾಗ ಅವ್ರ ಕಾರಿಂದ ಇಳಿದಾಗ ನಾವೆಲ್ಲ ನೋಡಿ ಸಿಂಹ ಗಾಂಭೀರ್ಯ ಅಂತಾರಲ್ಲ ಅದು ಅವ್ರು ಒಲಿದು ಬಂತು ಏನೋ ಗೊತ್ತಿಲ್ಲ ಸಾಹಸ ಸಿಂಹ ಅನ್ನೋ ಟೈಟ್ಲು ಬಟ್ ಭಗವಂತನೇ ಅದು ಕೊಟ್ಟಿರ್ತಕ್ಕಂಥದ್ದು ತುಂಬ ಮ್ಯಾಚ್ ಆಗುವಂಥ ಪರ್ಸನ್ನು ಅವರು ಅದಕ್ಕೆ ಅಂಬರೀಷ್ ಅಣ್ಣ ಅಂಬರೀಷ್ ಏನು ಹೇಳೋಣ ಹೀಸ್ ವೆರಿ ಹಿಲೇರಿಯಸ್ ವೆರಿ ವಿಟ್ಟಿ ಅವ್ರ ಕೋಪ ಕೋಪ ಅಲ್ವೇ ಅಲ್ಲ ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರೊಂದು ಹಲಸಿನಣ್ಣು ಹೊರಗಡೆಯಿಂದ ರಫು ಒಳಗಡೆ ಅಷ್ಟೇ ನೀವು ಹೆಂಗೆ ಒಳಗಡೆ ಒಳ ಹೋಗಕ್ಕೆ ಮಾತ್ರ ಗೊತ್ತಾಗುತ್ತೆ ಅಲ್ಲಿವರೆಗೂ ಗೊತ್ತಾಗಲ್ಲ ಸ್ವೀಟ್ ಪರ್ಸನ್ ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ಸರ್ ಜೊತೆ ನಾನು ವರ್ಕ್ ಮಾಡಿಲ್ಲ ಅಥವಾ ಜಾಸ್ತಿ ನಾನು ಇದು ಮಾಡಿಲ್ಲ ಒಡನಾಟನೂ ಕಮ್ಮಿ ಓಕೆ ಆದರೆ ನಾನು ನಮ್ಮ ನಾಕೊಳಿಕೆ ರಂಗ ಚಿತ್ರಕ್ಕೆ ಅವ್ರು ಬಂದು ಅವ್ರು ಹಾಡು ಹೇಳಿ ಟೈಟ್ಲ್ ಸಾಂಗು ಮಾಡಿಕೊಟ್ಟಿದ್ದ ರೀತಿ ನಂಗೆ ನೋಡಿದ್ರೆ ಮೇ ಬಿ ಆ ಒಂದು ಬ್ಲಡ್ ಲೈನ್ ಏನಿದೆ ಅದು ಕಂಟಿನ್ಯೂ ಆಗಿದೆ ಅದನ್ನು ಕಂಟಿನ್ಯೂ ಮಾಡುವಂಥ ಪಕ್ಕ ಉತ್ತರಾಧಿಕಾರಿ ಅಂತ ಹೇಳಿದ್ರೆ ಖಂಡಿತ ಕಿಚ್ಚ ಸುದೀಪ್ ಅವರು ಸುದೀಪ್ ಸರ್ ಅವ್ರನ್ನ ಹೇಳಬೇಕು ಅಂದರೆ ತುಂಬ ಇದೆ ಅವ್ರನ್ನ ನೋಡಿ ಕಲೀಲಿಕ್ಕೆ ಯಾಕೆಂದರೆ ರೈಟ್ ಫ್ರಮ್ ಹಿಸ್ ಜರ್ನಿ ತೊಗೊಂಡ್ರೆ ತುಂಬ ಈಸಿ ಅಲ್ಲ ಅದು
ಯಾಕಂದ್ರೆ ನಾವು ಯಾವಾಗಲೂ ಒಂದು ಟ್ಯಾಗ್ ಹೇಳ್ತೀವಿ ಏನು ಅಂತಂದರೆ ದುಡ್ಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ಬಿಡು ಅಂತ. ಅವ್ರಿಗಿನ್ನ ದುಡ್ಡು ಬೇಕಾ? ಈ ವಾಸ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್, ನಾಟ್ ಇವನ್ ಸಿಲ್ವರ್ ಸ್ಪೂನ್. ಬಟ್ ಅವ್ರು ಪಟ್ಟಷ್ಟು ಕಷ್ಟ. ಸೊ ಅವ್ರು ಎಲ್ಲಿ ಎಕ್ಸಾಂಪಲ್ ಆಗ್ತಾರೆ ನಿಮಗೆ ಅಂತಂದರೆ, ಸಾಧನೆಗೂ ದುಡ್ಡಿಗೂ ಸಂಬಂಧ ಇಲ್ಲ, ಹಾರ್ಡ್ ವರ್ಕ್ಗೂ ಸಕ್ಸಸ್ಗೆ ಸಂಬಂಧ ಇರೋನ್ನ ರೆಪ್ರೆಸೆಂಟ್ ಮಾಡೋಕೆ ಬಂದಾಗ ವಿತ್ ಮನಿ ದುಡ್ಡು ಇದ್ರೂ ಹಾರ್ಡ್ ವರ್ಕೇ ಅನ್ನೋದಕ್ಕೆ ಯಾರು ಒಬ್ಬರು ಉತ್ತರ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಸುದೀಪ್ ಅವರು. ಎಸ್, ಚಾಲೆಂಜ್ ಶಾ ದರ್ಶನ್ ಅವರು. ದರ್ಶನ್ ಸರ್ ಆ್ಯಸ್ ಇಟ್ ಈಸ್ ಅವ್ರು ಹೇಳಬೇಕು ಅಂತಂದರೆ ಅವ್ರು ಬಂದಿದ್ದ ದಾರಿನೂ ಕಷ್ಟ ಇತ್ತು. ಅವ್ರ ತಂದೆ ಅಂತ ಲೆಜೆಂಡು, ಅವರು ಅಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ತಿರ್ಗಾ ಅಗೈನ್ ಅವ್ರು ಎಲ್ಲಿಂದ ಬಂದರು? ಫ್ರಮ್ ಸ್ಕ್ರ್ಯಾಚ್ ಟು ರಿಚ್. ಎಸ್, ಅದಕ್ಕೆ ಅವ್ರು ಎಕ್ಸಾಂಪಲ್ ಆಗ್ತಾರೆ. ಸಿನಿಮಾ ಈ ಕಡೆ ಹೀರೋಯಿನ್ ವಿಷಯಗಳು ಬಂದಾಗ ರಚಿತಾರಾಮ್ ಇತ್ತೀಚಿನ ಅವರು ನಾನು ರೀಸೆಂಟಾಗಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದು ನಮ್ಮ ಶೋಗೆ ಬಂದಿದ್ರು ಅವರು. ನಾನು ಒಂದು ಅವರಲ್ಲಿ ಏನು ಅಬ್ಸರ್ವ್ ಮಾಡಿದೆ ಅಂತಂದರೆ, ಅವ್ರು ಇನ್ನೊಂದು ಶೋಲಿ ಜಡ್ಜ್ ಆಗಿದ್ದಾರೆ, ಬಟ್ ಅವ್ರು ದಿ ಬೆಸ್ಟ್ ಶೋ ಹೋಸ್ಟ್ ಅವರು. ಶಿ ಕ್ಯಾನ್ ಟೇಕ್ ಎ ಶೋ ಲೈಕ್ ಎನಿಥಿಂಗ್. ಶಿ ಇಸ್ ಶೋ ಸ್ಟಾಪರ್, ಶೋ ಸ್ಟೀಲರ್. ಅವರು ಆರ್ಟಿಸ್ಟ್ ಒಂದೇ ಅಲ್ಲ, ಅವ್ರನ್ನೇನಾದ್ರು ನೀವು ಒಂದು ಕರೆಕ್ಟ್ ಪ್ಲಾಟ್ಫಾರ್ಮ್ ಕೊಟ್ಟು ಒಂದು ಶೋಗೆ ಬಿಟ್ಟರೆ ಅವ್ರನ್ನ ಸಿಂಗಲ್ ಹ್ಯಾಂಡೆಡ್ ಆಗಿ ಬಡಿದು ಬ್ಯಾಗ್ ಹಾಕೊಂಡು ಹೋಗುವಂಥ ಕೆಪಾಸಿಟಿ ಇರೋವಂಥ ಒಬ್ಬ ಟ್ಯಾಲೆಂಟ್ ಅದು. ಎಸ್, ಓಕೆ, ನನ್ನ ಪೊಲಿಟಿಕಲ್ ಬ್ಯಾಕ್ಗ್ರೌಂಡೇ ಇರೋ ಕಾರಣ, ನನ್ನ ಆತರದ ಪತ್ರಕರ್ತ ಆದ ಕಾರಣ, ಸೊ ರಾಜಕಾರಣಿಗಳ ಬಗ್ಗೆ ಕೇಳ್ತೀನಿ. ಆ ಒಂದು ಈ ಮೊದಲೇ ಹೇಳ್ಬಿಡ್ತೀನಿ, ನಾನೊಂದ್ಸಲಿ ಯಾರು ಅವ್ರು ಅಂದ್ಬಿಡ್ತೀನಿ, ಬೆಸ್ಟ್ ಮಾಡ್ಕೊಬಿಟ್ಟು ನಾನು ಅಷ್ಟು ವೀಕ್. ಯಾಕೆಂದ್ರೆ ರಾಜಕಾರಣ ಮಾತ್ರ ನನಗೆ ಗೊತ್ತಷ್ಟೇ. ಅಲ್ಲಿ ಮೇಲ್ಕಡೆಯಿಂದ ಬರ್ತೀನಿ. ಓಕೆ, ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಅವರು ತಗೊಂತಾ ಇರತಕ್ಕಂಥ ಡೇರ್ ಡೆವಿಲ್ ಸ್ಟೆಪ್ಸು, ಮತ್ತೊಂದು ಮುಗದೊಂದು ಏನಿದೆ ಅದು ಪ್ರಾಯಶಃ ಇವಾಗ ಎಲ್ಲ ಅಂದರೂ ಲಾಂಗ್ ಟರ್ಮಲ್ಲಿ ಅದರ ಒಂದು ತಿಳುವಳಿಕೆ ಜನಕ್ಕೆ ಬರುವಂಥದ್ದು. ಮತ್ತು ಈ ಸಿ ಸಮಟೈಮ್ಸ್ ಕೆಲವೊಂದಕ್ಕೆ ಯು ಹ್ಯಾವ್ ಟು ಟೇಕ್ ಎ ಡೇರ್ ಡೆವಿಲ್ ಡಿಸಿಷನ್. ಸೊ ಸಿಂಹದ ಹೃದಯ ಇರುವಂಥ ವ್ಯಕ್ತಿ ಅಂತ ಕರಿಬೋದು. ಆ ಒಂದು ದಿಲ್ ಅಂತೀವಲ್ಲ, ಲಯನ್ ಹಾರ್ಟೆಡ್. ಎಸ್, ನಮ್ಮ ಸೋಲ್ಜರ್ಸ್. ಲಯನ್ ಹಾರ್ಟೆಡ್ ಸರ್, ಸೋಲ್ಜರ್ಸು ಮತ್ತು ರೈತರು. ನಾನು ಸ್ಪೀಚ್ಲೆಸ್ ಸರ್, ಅವ್ರಿಗೇನು ಹೇಳಲಾರೆ. ಯಾಕಂತಂದರೆ ನಿಜ ಹೇಳಬೇಕು ಅಂತಂದರೆ ನಮ್ಮ ನರನಾಡಿಗಳಲ್ಲೂ ಅವ್ರು ಇರಬೇಕು, ಅವ್ರನ್ನ ಆರಾಧಿಸಬೇಕು. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನಮ್ಮ ಗುರುಜಿ ಏನಿದ್ದಾರೆ, ವಿನಯ್ ಗುರುಜಿ, ಅವ್ರು ಯಾವಾಗಲೂ ಮಾತಾಡೋದೇ ಅವ್ರು ಒಂದು ಸೋಲ್ಜರ್ಸ್ ಬಗ್ಗೆ ಇಲ್ಲ ಫಾರ್ಮರ್ಸ್ ಬಗ್ಗೆ ಹೇಳ್ತಿರ್ತಾರೆ. ಸೊ ಎಷ್ಟೋ ನಮ್ಗೆ ಅವರಿಂದ ನಮಗೆ ಇವ್ರಿಗೆಲ್ಲ ಏನಾದ್ರು ಮಾಡಬೇಕು, ಅಟ್ಲೀಸ್ಟ್ ನಾವು ಊಟ ಮಾಡೋವಾರು ನೆನೆಸ್ಕೊಂಡಾರು ಊಟ ಮಾಡಬೇಕು ಅನ್ನೋ ಒಂದು ನಮ್ಮ ಬುದ್ಧಿ ಇವತ್ತು ಬಂದಿದೆ ಅಂದರೆ ನಮ್ಮ ಗುರುಜಿಯಿಂದನೇ. ಸೊ ಏನು ಹೇಳೋಣ ಸರ್, ಅವ್ರ ಲೈಫನ್ನು ನಾವು ಪಣ ಇಟ್ಟು ನಮ್ಮನ್ನು ನೋಡೋವಂಥವ್ರಿಗೆ ಪ್ರೈಸ್ಲೆಸ್ ಸರ್, ಏನು ಹೇಳೋಕ್ಕಲ್ಲ. ಅವ್ರು ನಡೆದಾಡೋ ದೇವ್ರು ನಿಜವಾಗ್ಲೂ ಅವ್ರುಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎಸ್, ಸೋಲ್ಜರ್ಸು, ರೈತರು. ಎಸ್, ಫೈನ್ಲಿ ಮಸ್ತನಾನಂದ್ ಅವರು ಇಷ್ಟೆಲ್ಲ ಸಾಧನೆಗೆ ಕಾರಣ ಪೇರೆಂಟ್ಸ್, ಅಪ್ಪ ಅಮ್ಮ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಸಿ, ಬಿಕಾಸ್ ನಾನು ಇವತ್ತು ವಾಟ್ ಐ ಆಮ್ ಟುಡೇ ಅವರೇ ಅಲ್ವಾ ಸರ್. ಓಕೆ, ಫಿಸಿಕಲಿ, ಬಯಾಲಜಿಕಲಿ, ಮೆಂಟಲಿ, ಎಲ್ಲವೂ ಸರ್ವವು, ಜೆನೆಟಿಕಲಿ. ಸೊ ಹಾಗಾಗಿ ಅವರ ಎಲ್ಲ ಒಂದು ಅಂಶವು, ಒಂದೊಂದು ಭಾಗವು ನಾನಾಗಿ ಇಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಮ್ಮ ತಂದೆಯಿಂದ ನಾನು ಇವತ್ತು ಒಬ್ಬ ಆರ್ಟಿಸ್ಟು ಈ ಫೀಲ್ಡಲ್ಲಿ ಏನು ಬಂದಿದ್ದೀನಿ, ಏನೋ ನನ್ನ ಹೆಸರಲ್ಲಿ ಒಂದು ಡಿಗ್ರಿ ಇದೆ ಅಂದರೆ ಅದಕ್ಕೆ ನಮ್ಮ ತಾಯಿ ಕಾರಣ. ಸೊ ಹಾಗಾಗಿ ಒಂದು ಕಾಯಿನಲ್ಲಿ ಲಕ್ಷ್ಮಿ ಸರಸ್ವತಿ ಅಂತ ಎರಡು ನೋಡಿದ್ರೆ ನನ್ನ ಭಾಗದ ಲಕ್ಷ್ಮಿ ಸರಸ್ವತಿ ಅವರಿದ್ದು ಅಮ್ಮ 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 ಅಪ್ಪ ಇಬ್ಬರು. ಎಸ್, ಫೈನ್. ನಾವು ಇದೊಂದು ರ್ಯಾಪಿಡ್ ರೋಡ್ ಅಂದ್ಕೊಂಡ್ವಿ. ಸೊ ಒನ್ ವರ್ಡ್ ಒಂದೇ ಒಂದು ಪದಗಳೇ ಉತ್ತರ ತಗೊಂಡಿಲ್ಲ. ಯಾಕೆಂದ್ರೆ ಲೈಕ್ ನನಗೆ ನಾವು ವಿಕಿಪೀಡಿಯಾ ಮುಂದೆ ಕೂತಿದೆ ಅಂತ ಅನಿಸಿದೆ. ಯಾಕೆಂದ್ರೆ ಅನುಭವ, ಅದು ಅನುಭವ ಎಲ್ರಿಗೂ ಬರಲ್ಲ. ಅನುಭವನ ಹಂಚ್ಕೊಳ್ಳೋದಿದೆಯಲ್ಲ, ಎಲ್ಲರೂ ಕೂಡ ಹಂಚ್ಕೊಳ್ಳಲ್ಲ. ಇನ್ನೊಬ್ರು ಹೇಳಬೇಕು ಅನ್ನೋ ಹಂಬಲ ಇದೆಯಲ್ಲ, ಅದು ನಾನು ಆನಂದ್ ಸರ್ ಅಲ್ಲಿ ಕಂಡೆ. ಇದಿಷ್ಟು ಈ ಕ್ಷಣದ ವಿಶೇಷ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.